ಅಣ್ಣಪ್ಪ ಸ್ವಾಮಿ ಇದ್ದಿದ್ದಿಲ್ಲ, ಇದ್ರ ಪಕ್ಕ ನಾವೆಲ್ಲ ಬ್ಯಾರಿಕೇಡ್ ಹಾಕಿದೀವಿ. ಆ ಬ್ಯಾರಿಕೇಡ್ ಅನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ, ಸ್ವಲ್ಪ ಆ ಕಡೆ ಹೋಗಿ ದಯವಿಟ್ಟು. ಇದು ನಿಮ್ಮೆಲ್ಲರ ಹಿರಿಯರ ಅನುಮತಿಯ ಮೇರೆಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಆದ್ರಿಂದ ಎಲ್ಲ ಕಾರ್ಯಕ್ರಮಕ್ಕೆ ಪೊಲೀಸರಿಗೆ ಸಹಕಾರವನ್ನು ನೀಡಬೇಕು. ದಯವಿಟ್ಟು ಬ್ಯಾರಿಕೇಡ್ ಅನ್ನ ಹೊರಗಡೆ ಹೋಗಿ ದಯವಿಟ್ಟು. ಮತ್ತೆಲ್ಲ ಭಕ್ತಾದಿಗಳೇ, ತಮ್ಮಲ್ಲಿ ಒಂದು ಪೊಲೀಸರ ಮನವಿ, ದಯಮಾಡಿ ಇಲ್ಲಿ ಒಂದು ಯಾವ್ದೇ ರೀತಿ ಜನ ಸೇರಿಸೋದಾಗ್ಲಿ ಅಥವಾ ಯಾವ್ದೇ ರೀತಿ ಪೊಲೀಸರಿಗೆ ಒಂದು ಕೆಲಸ ಮಾಡಕ್ಕೆ ಒಂದು ಫ್ರೀಯಾಗಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ವತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ. ಹಾಗಾಗಿ ಪೊಲೀಸರಿಗೆ ನಮ್ಮ ಕೆಲಸ ಮಾಡಲು ತಾವು ಎಲ್ಲ ಅನುಕೂಲ ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ಕೋರಿಕೊಳ್ಳುತ್ತೇವೆ. ಮತ್ತು ಹಾಗೆ ಈ ಬ್ಯಾರಿಕೇಡ್ನ ಸ್ವಲ್ಪ ನಾವು ಹಿಂದ್ಗಡೆ ಹಾಕಲು ತಮ್ಮ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳಾಗಲಿ ಅಥವಾ ಎಲ್ಲ ಮುಖಂಡರ ಜೊತೆ ಮಾತನಾಡಿ ಅವರ ಒಂದು ಅನುಮತಿ ಮೇರೆಗೆ ನಾವು ಈ ಬ್ಯಾರಿಕೇಡ್ನ ಸ್ವಲ್ಪ ಹಿಂದ್ಗಡೆ ಹಾಕ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಸಹಕರಿಸಬೇಕಾಗಿ ಈ ಮೂಲಕ ನಾವು ಕೋರಿಕೊಳ್ಳುತ್ತೇವೆ. ಮನೆ ಸಿಗ್ತದೆ ಪ್ರಶ್ನೆ ಇಲ್ಲ. ಜಯಕಾರಾಳು ಘೋಷಣೆಗಳು ಏರ್ಲ ಪಾಡಿ ದೇಪಂಡ ವಿರುದ್ಧವಾದ ಅಖಿಲ ಪಾಡಿ ಏರ್ಲ ಪಾಡ್ರ ಬಲ್ಲಿ ಸ್ತಬ್ಧವಾದ ನಮ್ಮ ಅವ್ರು ಅಲ್ಲಿಂದ ಬರುವ ನಾವು ಹೋಗ್ತೇವೆ. ನಿಮ್ಮ ಸೇತನ ಹತ್ರ ಬರುವಾಗ ಇಲ್ಲಿ ಯಾರು ಇಲ್ಲಿ ಇಳುದಿಲ್ಲ, ಯಾರು ಬೇಕು ಅದು ನೋಡಿ. ಈಗ ಪೊಲೀಸರು ಇದಾರಲ್ಲ, ಈಗ ಮನೆ ಕಡೆ ಹಾಕಿದ್ವಲ್ಲ, ಹೊರಗಡೆ ಇರಿಲ್ಲ ಇರಿ ಆಯ್ತು ಮಾಡ್ತೇವೆ. ನಾವು ಮಾಡ್ತೇವೆ, ಹೇಳಿ ಅವ್ರಿಗೆ ಎಸ್ ಪಿಗೆ ಹೇಳಿ. ಮನವಿ ಕೊಡ್ತೇವೆ ಪತ್ರ ದಿನ ಡಿಪಾರ್ಟ್ಮೆಂಟ್ಗೆ ಸರಿಯಾದ ಸಹಕಾರ ಕೊಡುವಂತ ಅವರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅನ್ನೋದು ಯಾಕಂದ್ರೆ ಹೋದ ಕಡೆ ಬಂದ ಕಡೆ